ಆಕ್ಸಿಡೆಂಟ್ಗಳಿಗೆ ಆಕ್ಸಿಡೆಂಟ್ನಿಂದಾಗಿ ಬಿಎಂಟಿಸಿ ಬಸ್ಗಳ ಆಕ್ಸಿಡೆಂಟ್ನಿಂದಾಗಿ ಅಮಾಯಕರು ಜೀವ ತರ್ತಾ ಇರುವಂಥದ್ದು, ಅಮಾಯಕರು ಸಾಯ್ತಾ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಹೇಳೋದು ಕಿಲ್ಲರ್ ಬಿಎಂಟಿಸಿ ಅಂತ. ಹಾಗಾಗಿ ಸರಣಿ ಆಕ್ಸಿಡೆಂಟ್ಗಳಿಂದ ಬಿಎಂಟಿಸಿ ಎಚ್ಚೆತ್ತುಕೊಳ್ಳುತ್ತಾ, ಮುಂದಾದರೂ ಎಚ್ಚೆತ್ತುಕೊಳ್ಳುತ್ತಾ, ಬಿಎಂಟಿಸಿ ಬಸ್ಗಳಿಂದಾಗಿ ರಾಜಧಾನಿಯಲ್ಲಿ ಸಾಲು ಸಾಲು ಸಾವುಗಳು ಸಂಭವಿಸ್ತಾ ಇವೆ. ಸಾಲು ಸಾಲು ಸಾವಿಗೆ ಬಿಎಂಟಿಸಿ ಬಸ್ಗಳು ಕಾರಣ ಆಗ್ತಾ ಇದ್ದು, ಇವತ್ತು ಕಿಲ್ಲರ್ ಬಿಎಂಟಿಸಿ ಬಸ್ಗಳು ಅಂತಲೇ ಹೆಸರುವಾಸಿಯಾಗಿವೆ. ಬೆಂಗಳೂರಿನಲ್ಲಿ ಕಂಟ್ರೋಲ್ಗೆ ಬಾರದ ಬಿಎಂಟಿಸಿ ಆಕ್ಸಿಡೆಂಟ್ ರೇಟ್, ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ಆತಂಕಕ್ಕೆ ಒಳಗಾಗ್ತಾ ಇದೆ. ಬಿಎಂಟಿಸಿ ಬಸ್ ಚಾಲಕರ ನಿರ್ಲಕ್ಷ್ಯ ಈ ಆಕ್ಸಿಡೆಂಟ್ಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ಆಕ್ಸಿಡೆಂಟ್ ರೇಟ್ ಅನ್ನು ತಗ್ಗಿಸುವುದಕ್ಕೆ ಅಥವಾ ಇಂತಹ ಪ್ರಕರಣಗಳು ಆಗದಂತೆ ಮುಂಜಾಗ್ರತೆ ವಹಿಸುವುದಕ್ಕೆ ಅಲರ್ಟ್ ಆಗಿದೆ. ಇದೀಗ ಬಿಎಂಟಿಸಿ ಡ್ರೈವರ್ಗಳಿಗೆ ಟ್ರಾಫಿಕ್ ಪೊಲೀಸ್ ಸ್ಪೆಷಲ್ ಟ್ರೈನಿಂಗ್ ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ಮೇಲೆ ಡ್ರೈವರ್ಗಳಿಗೆ ಡ್ರೈವಿಂಗ್ ಸ್ಕಿಲ್ಸ್ ಟ್ರೈನಿಂಗ್ ಅನ್ನು ನೀಡಲಾಗುತ್ತೆ. ಸಂಚಾರಿ ಪೊಲೀಸರಿಂದ ಬಿಎಂಟಿಸಿ ಡ್ರೈವಿಂಗ್ ಸ್ಕಿಲ್ಸ್ ಟ್ರೈನಿಂಗ್ ಅನ್ನು ನೀಡಲಾಗುತ್ತೆ. ಈ ಒಂದು ಟ್ರೈನಿಂಗ್ ಅನ್ನ ಆಕ್ಸಿಡೆಂಟ್ ರೇಟ್ ಅನ್ನ ಕುಗ್ಗಿಸುವುದಕ್ಕೆ ಅಲರ್ಟ್ ಆಗಿದೆ ಖಾಕಿ ಪಡೆ. ಮಾರಣಾಂತಿಕ ಅಪಘಾತ ತಡೆಯುವುದಕ್ಕೆ ಟ್ರಾಫಿಕ್ ಪೊಲೀಸರಿಂದ ತರಬೇತಿಯನ್ನ ಕೊಡಿಸಲಾಗ್ತಾ ಇದೆ. ಬಿಎಂಟಿಸಿ ಬಸ್ಗಳಿಂದಾಗಿ ರಾಜಧಾನಿಯಲ್ಲಿ ಸಾಲು ಸಾಲು ಸಾವುಗಳು ಸಂಭವಿಸ್ತಾ ಇವೆ. ಸಾವಿನ ಸಂಖ್ಯೆ ಹೆಚ್ಚಳಕ್ಕೆ ಬಿಎಂಟಿಸಿ ಬಸ್ ಚಾಲಕರ ನಿರ್ಲಕ್ಷ್ಯವೇ ಕಾರಣ. ಈಗಾಗಲೇ ಕೆಲ ಡ್ರೈವರ್ಗಳಿಗೆ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇದೆ ಬಿಎಂಟಿಸಿ ಡ್ರೈವರ್ಗಳಿಗೆ. ಆದರೆ ತರಬೇತಿ ಕೊಟ್ಟರೂ ಕೂಡ ಈ ಅಪಘಾತ ಪ್ರಕರಣಗಳು ಮಾತ್ರ ಕಮ್ಮಿಯಾಗಿಲ್ಲ. ಹಂತ ಹಂತವಾಗಿ ಎಲ್ಲ ಚಾಲಕರಿಗೂ ಕೂಡ ತರಬೇತಿಯನ್ನು ನೀಡಲಿಕ್ಕೆ ಮುಂದಾಗಿರುವಂಥದ್ದು ಸಂಚಾರಿ ಪೊಲೀಸರ ಕಡೆಯಿಂದ. ಬೆಂಗಳೂರು ನಗರದ ಟ್ರಾಫಿಕ್ನಲ್ಲಿ ಹೇಗೆಲ್ಲ ಬಸ್ಸನ್ನು ಓಡಿಸ್ಬೇಕು ಇದರ ಕುರಿತಾಗಿ, ಮತ್ತು ಸಿಗ್ನಲಲ್ಲಿ ಹೇಗೆ ನಾವು ಫಾಲೋ ಮಾಡಬೇಕಾಗುತ್ತೆ ಸಿಗ್ನಲ್ಗಳನ್ನು ಅನ್ನೋದರ ಕುರಿತಾಗಿಯೂ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಿನ ಒಂದಷ್ಟು ಟ್ರೈನಿಂಗ್ನ ಅಗತ್ಯ ಇದೆ ಬಿಎಂಟಿಸಿ ಚಾಲಕರಿಗೆ ಅನ್ನುವಂಥದ್ದನ್ನು ಸಂಚಾರಿ ಪೊಲೀಸರು ಕೂಡ ಮನಗಂಡಿದ್ದಾರೆ. ಹಾಗಾಗಿ ಆಕ್ಸಿಡೆಂಟ್ಗಳನ್ನು ಅಥವಾ ಆಕ್ಸಿಡೆಂಟ್ ಪ್ರಕರಣಗಳನ್ನು ತಗ್ಗಿಸೋದಕ್ಕೆ ಈ ಪ್ರಯತ್ನಕ್ಕೆ ಖಾಕಿ ಪಡೆ ಮುಂದಾಗ್ತಿದೆ. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ TMCಯಲ್ಲಿ ಪ್ರತಿದಿನ ನಮ್ಮ ಡ್ರೈವರ್ಗಳಿಗೆ ಪ್ರತಿದಿನ 50 ಜನ ಡ್ರೈವರ್ಗಳಿಗೆ ಏನು ಟ್ರಾಫಿಕ್ ಪೊಲೀಸ್ನವರಿಂದ ಟ್ರೈನಿಂಗ್ ಕೊಡಿಸ್ತಾ ಇದ್ದೀವಿ. ಅದರ ಅರ್ಥ ಏನಂದ್ರೆ ಅವ್ರು ಲೈವ್ ತೋರಿಸ್ತಾರೆ ನಮ್ಮ ಹಿಂದೆ ಆಕ್ಸಿಡೆಂಟ್ ಹೇಗೆ ಮಾಡಿದ್ರು, ಈಗ ಇದನ್ನ ಆಕ್ಸಿಡೆಂಟ್ ಅವಾಯ್ಡ್ ಮಾಡಲಿಕ್ಕೆ ನಾವು ಏನು ಮಾಡಬೇಕು, ಜೊತೆಗೆ ನಾವು ರಸ್ತೆ ನಿಯಮಗಳನ್ನ ಹೇಗೆ ಉಲ್ಲಂಘನೆ ಮಾಡ್ತಾರೆ ಡ್ರೈವರ್ಗಳು, ಇದನ್ನು ತಪ್ಪಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಮಾರು ಈಗ ಆಲ್ರೆಡಿ ಹೋದ ವಾರ ಪ್ರಾರಂಭ ಆಯಿತು. ಈಗ ಆಲ್ರೆಡಿ ಒಂದು 300-400 ಜನ ಟ್ರೈನ್ ಮಾಡಿದ್ದೀವಿ. ಇದು ಕಂಟಿನ್ಯೂಸ್ ನಮ್ಮಲ್ಲಿರುವ ಎಲ್ಲ ಚಾಲಕನ ಮತ್ತು ಚಾಲಕ ಕಮ್ ನಿರ್ವಾಹಕರು ಈ TMCಯಲ್ಲಿ ತರಬೇತಿ ಕೊಡುವಂಥದ್ದನ್ನ ಕಂಟಿನ್ಯೂ ಮಾಡ್ತೀವಿ. ಅದೇ ರೀತಿ ಏನು ನಮ್ಮ ವಲಯ ಮಟ್ಟದಲ್ಲಿ ಏನು ತರಬೇತಿ ಒಂದು ವಾರಕ್ಕೆ 50 ಜನಕ್ಕೆ ಟ್ರೈನಿಂಗ್ ಮಾಡುವಂಥ ವ್ಯವಸ್ಥೆ ಇದೆ. ಈಗ ಆಲ್ರೆಡಿ 3,000 ಜನ ಟ್ರೈನ್ ಮಾಡಿದ್ದೀವಿ. ಪ್ರತಿ ವಾರ 300 ಜನ ಟ್ರೈನ್ ಆಗ್ತಾರೆ ಇನ್ನು ಮುಂದೆ. ಇದು ಕಂಟಿನ್ಯೂಸ್ ಪ್ರೊಸೆಸ್, ಇದು ನಿಲ್ಲ. ಒಂದು ಪ್ರೋಗ್ರಾಮ್ ಶುರು ಮಾಡ್ಕೊಂಡಿದ್ವಿ. ಏನು ನಮ್ಮಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ TMCಯಲ್ಲಿ ಪ್ರತಿದಿನ ನಮ್ಮ ಡ್ರೈವರ್ಗಳಿಗೆ ಪ್ರತಿದಿನ 50 ಜನ ಡ್ರೈವರ್ಗಳಿಗೆ ಏನು ಟ್ರಾಫಿಕ್ ಪೊಲೀಸ್ನವರಿಂದ ಟ್ರೈನಿಂಗ್ ಕೊಡಿಸ್ತಾ ಇದ್ದೀವಿ. ಅದರ ಅರ್ಥ ಏನಂದ್ರೆ ಅವ್ರು ಲೈವ್ ತೋರಿಸ್ತಾರೆ ನಮ್ಮ ಹಿಂದೆ ಆಕ್ಸಿಡೆಂಟ್ ಹೇಗೆ ಮಾಡಿದ್ರು, ಈಗ ಇದನ್ನ ಆಕ್ಸಿಡೆಂಟ್ ಅವಾಯ್ಡ್ ಮಾಡಲಿಕ್ಕೆ ನಾವು ಏನು ಮಾಡಬೇಕು, ಜೊತೆಗೆ ನಾವು ರಸ್ತೆ ನಿಯಮಗಳನ್ನ ಹೇಗೆ ಉಲ್ಲಂಘನೆ ಮಾಡ್ತಾರೆ ಡ್ರೈವರ್ಗಳು, ಇದನ್ನ ತಪ್ಪಿಸ್ಲಿಕ್ಕೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಅವರಿಂದ. ಕೃಷ್ಣಮೂರ್ತಿ, ಬೆಂಗಳೂರಿನಲ್ಲಿ ಸಂಭವಿಸ್ತಾ ಇರುವಂತಹ ಸರಣಿ ಆಕ್ಸಿಡೆಂಟ್ಗಳು, ಬಿಎಂಟಿಸಿ ಬಸ್ಗಳಿಂದ ಆಗ್ತಾ ಇರುವಂತಹ ಆಕ್ಸಿಡೆಂಟ್ಗಳನ್ನು ತಪ್ಪಿಸೋದಕ್ಕೆ, ಕಿಲ್ಲರ್ ಬಿಎಂಟಿಸಿ ಅನ್ನುವಂಥ ಅಪಖ್ಯಾತಿಯನ್ನು ತಪ್ಪಿಸೋದಕ್ಕೆ ಈಗ ಯಾವ ರೀತಿ ಸಂಚಾರಿ ಪೊಲೀಸರಿಂದ ಡ್ರೈವರ್ಗಳಿಗೆ ಒಂದು ರೀತಿ ತರಬೇತಿ ಕೊಡುವಂತಹ ಪ್ರಯತ್ನಗಳಾಗುತ್ತೆ ಅಂತ? ವಸಂತ, ಬೆಂಗಳೂರಲ್ಲಿ BMTC ಆಕ್ಸಿಡೆಂಟ್ ರೇಟ್ ದಿನೇ ದಿನೇ ಕಡಿಮೆ ಆಗ್ತಾ ಇಲ್ಲ, ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ BMTC ಬಸ್ಗಳಿಂದ ಜನ ಸಹ ಪ್ರಯಾಣಿಕರು ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಟ ಮಾಡಕ್ಕೆ ಭಯವನ್ನ ಪಡಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂದ್ ಕಡೆ BMTC ಬಸ್ಗಳು ರಸ್ತೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದಂತ 2-wheelerಗಳು, ದ್ವಿಚಕ್ರ ಜೊತೆಗೆ 4 ಚಕ್ರದ ವಾಹನಗಳ ಡ್ರೈವರ್ಗಳು ಕೂಡ ಆತಂಕಕ್ಕೆ ಒಳಗಾಗಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. BMTC ಡ್ರೈವರ್ಗಳಂದ್ರೆ ಒಂದ್ ಕಡೆ ಯಮದೂತರನ್ನು ಅಣೆಪಟ್ಟಿಯನ್ನ ಕೂಡ ಹೊತ್ಕೊಂಡಿದ್ದಾರೆ. ಹೀಗಾಗಿ ಸಾಲು ಸಾಲು ಆಕ್ಸಿಡೆಂಟ್ಗಳಿಂದ ಈಗಾಗಲೇ BMTCಗೆ ಕಿಲ್ಲರ್ BMTC ಅನ್ನೋ ಅಣೆಪಟ್ಟಿಯನ್ನ ಕೂಡ BMTC ಹೊತ್ಕೊಂಡಿದೆ. ಹೀಗಾಗಿ ಕಿಲ್ಲರ್ BMTC ಅಣೆಪಟ್ಟಿಯನ್ನ ಹೋಗಲಾಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ BMTC
ಸರಣಿ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಬೆಂಗಳೂರಲ್ಲಿ ವಡ್ರಳ್ಳಿಯಲ್ಲಿ ಬಿಎಂಟಿಸಿ ಬಸ್ ಡ್ರೈವರ್ಗಳು ಯಾರೆಲ್ಲ ಅಪಘಾತಗಳನ್ನ ಮಾಡ್ತಾರೋ, ಯಾರೆಲ್ಲ ಪದೇ ಪದೇ ಆಕ್ಸಿಡೆಂಟ್ ಗಳನ್ನ ಮಾಡ್ತಾರೋ, ಅವರಿಗೆ ಸರಣಿ ರೀತಿಯಲ್ಲಿ ಅವರಿಗೆ ತರಬೇತಿ ಕೊಡುವಂತ ಪ್ರಯತ್ನವನ್ನ ಬಿಎಂಟಿಸಿ ಆರಂಭದ ದಿನಗಳಿಂದ ಕೂಡ ಮಾಡ್ತಾ ಇದೆ. ಆದ್ರೆ ಬೆಂಗಳೂರಲ್ಲಿ ಬಿಎಂಟಿಸಿ ಆಕ್ಸಿಡೆಂಟ್ ರೇಟ್ ದಿನೇ ದಿನೇ ಇಳಿಕೆ ಆಗುವಂತ ಪ್ರಯತ್ನವನ್ನ ಮಾಡಿಲ್ಲ. ಒಂದ್ ಕಡೆ ಬಿಎಂಟಿಸಿ ಆಕ್ಸಿಡೆಂಟ್ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಕೂಡ ಆತಂಕವನ್ನ ವ್ಯಕ್ತಪಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಬಿಎಂಟಿಸಿ ಡ್ರೈವರ್ಗಳು ಸರಿಯಾದಂತ ರೀತಿಯಲ್ಲಿ ಬಸ್ಗಳನ್ನ ಓಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಒಂದ್ ಕಡೆ ಸಿಗ್ನಲ್ಗಳಲ್ಲಿ ಸಿಗ್ನಲ್ ಜಂಪ್ಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಬೆಂಗಳೂರಿನ ಪ್ರಯಾಣಿಕರಿಗೆ ಗುದ್ದುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ನಿನ್ನೆ ಸಹ ಬೆಂಗಳೂರಿನಲ್ಲಿ ಘನಘೋರವಾದ ರೀತಿಯಲ್ಲಿ ಬಿಎಂಟಿಸಿ ಬಸ್ ಕೂಡ ಆಕ್ಸಿಡೆಂಟ್ ಮಾಡಿ ಬಿಎಂಟಿಸಿ ಬಸ್ಗಳು ಜನರನ್ನ ಬಲಿ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಪ್ರತಿನಿತ್ಯ ಬೆಂಗಳೂರಲ್ಲಿ 5,600 ಬಸ್ಗಳು ಕೂಡ ಓಡಾಟವನ್ನ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಿಎಂಟಿಸಿ ಕೂಡ ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಎಂಟಿಸಿ ಆಕ್ಸಿಡೆಂಟ್ ಕಡಿಮೆ ಆಗಕ್ಕೆ ಪ್ರಯಾಣಿಕರು ಕೂಡ ಸಾರ್ವಜನಿಕರು ಕೂಡ ಕಾರಣ ಅನ್ನೋ ನೆಪವನ್ನ ಮಾತ್ರ ಬಿಎಂಟಿಸಿ ಅಧಿಕಾರಿಗಳು ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅದಕ್ಕೆ ಪ್ರಮುಖವಾದಂತ ಕಾರಣ ಎಂದ್ರೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ, ವಾಹನಗಳ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಆಕ್ಸಿಡೆಂಟ್ ಕೂಡ ಕಾಮನ್ ಕೂಡ ಬೆಂಗಳೂರಲ್ಲಿ ಆಗಿದೆ. ಅದೇ ಪದೇ ಪದೇ ಆಗ್ತಿರುವಂತ ಬಿಎಂಟಿಸಿ ಆಕ್ಸಿಡೆಂಟ್ ರೇಟ್ ಅನ್ನ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈಗ ಬಿಎಂಟಿಸಿ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಮೊರೆಯನ್ನ ಕೂಡ ಓಡಿದ್ದಾರೆ. ಸಂಚಾರಿ ಪೊಲೀಸರ ಸಮ್ಮುಖದಲ್ಲಿ ಈಗ ತರಬೇತಿಯನ್ನು ಕೊಡಕ್ಕೆ ಮುಂದಾಗಿದ್ದಾರೆ. ಇಷ್ಟು ದಿನ ಬಿಎಂಟಿಸಿ ವಡ್ರಳ್ಳಿಯಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ರು, ಆದ್ರೆ ಅಷ್ಟು ಸಾಲದಂತ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಈಗ ತರಬೇತಿಯನ್ನು ಕೊಡಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಇಷ್ಟು ದಿನದಿಂದ ಕೇವಲ ಬಿಎಂಟಿಸಿಯಲ್ಲಿ ತರಬೇತಿಯನ್ನು ಕೊಟ್ಟರು ಕೂಡ ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ರೆ ಬೆಂಗಳೂರಲ್ಲಿ ದಿನೇ ದಿನೇ ಹೆಚ್ಚಳ ಆಗ್ತಿರುವಂತ ಆಕ್ಸಿಡೆಂಟ್ ರೇಟ್ ಅನ್ನ ಏನಾದ್ರೂ ಮಾಡಿ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಅಂದ್ರೆ ಸಂಚಾರಿ ಪೊಲೀಸ್ ಇಲಾಖೆ ಸಮ್ಮುಖದಲ್ಲಿ ಕೂಡ ತರಬೇತಿಯನ್ನು ಕೂಡ ಕೊಡ್ತಾ ಇದ್ರೆ, ಪೊಲೀಸರು ಸಂಚಾರಿ ಪೊಲೀಸರು ಪ್ರಮುಖವಾಗಿ ಬೆಂಗಳೂರಲ್ಲಿ ಯಾವ ರೀತಿ ಬಸ್ಗಳನ್ನ ಓಡಿಸ್ಬೇಕು, ಸಿಗ್ನಲ್ ಗಳಲ್ಲಿ ಯಾವ ರೀತಿ ಬಸ್ಗಳನ್ನ ಓಡಿಸ್ಬೇಕು, ಆಕ್ಸಿಡೆಂಟ್ ರೇಟ್ ಗಳನ್ನ ಕಡಿಮೆ ಮಾಡುವಂತಲ್ಲಿ ಯಾವ ರೀತಿ ತರಬೇತಿಯನ್ನು ಕೊಟ್ರೆ ಬೆಂಗಳೂರಲ್ಲಿ ಆಕ್ಸಿಡೆಂಟ್ ರೇಟ್ ಅನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಬಿಎಂಟಿಸಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ. ಬಹುಶಃ ಮುಂದಿನ ಸೋಮವಾರದಿಂದ ಪ್ರತಿನಿತ್ಯ 50 ಹೆಚ್ಚು ಡ್ರೈವರ್ ಅವರಿಗೆ ತರಬೇತಿಯನ್ನು ಕೊಡುವಂತ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಬಿಎಂಟಿಸಿಯಲ್ಲಿ ಸರಿಸುಮಾರು 12,000-13,000 ಬಿಎಂಟಿಸಿ ಡ್ರೈವರ್ ಕೂಡ ಇದ್ದಾರೆ. ಅವರೆಲ್ಲರಿಗೂ ಕೂಡ ಹಂತ ಹಂತವಾಗಿ ತರಬೇತಿಯನ್ನು ಕೊಟ್ಟರೆ ಬಹುಶಃ ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಕಡಿಮೆ ಮಾಡಬಹುದು ಅನ್ನೋ ಲೆಕ್ಕಾಚಾರವನ್ನ ಬಿಎಂಟಿಸಿ ಕೂಡ ಇಟ್ಕೊಂಡಿದೆ, ಮತ್ತು ಮತ್ತೊಂದ್ ಕಡೆ ಪೊಲೀಸ್ ಇಲಾಖೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಹೀಗಾಗಿ ಬೆಂಗಳೂರಲ್ಲಿ ಬಿಎಂಟಿಸಿ ಕಿಲ್ಲರ್ ಬಿಎಂಟಿಸಿ ಅಣೆಪಟ್ಟಿಯನ್ನ ಓಡಾಡಿಸಬೇಕು ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಮತ್ತು ಬಿಎಂಟಿಸಿ ಅಧಿಕಾರಿಗಳ ಸಮ್ಮುಖದಲ್ಲಿ ಈಗ ಹೊಸದೊಂದು ರೀತಿಯ ತರಬೇತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ತರಬೇತಿಯಿಂದ ಎಷ್ಟರ ಮಟ್ಟಿಗೆ ಬಿಎಂಟಿಸಿಯಲ್ಲಿ ಆಕ್ಸಿಡೆಂಟ್ ರೇಟ್ ಕಡಿಮೆ ಆಗುತ್ತೆ ಅನ್ನೋದು ಕೂಡ ಇನ್ನು ನೋಡಬೇಕಾಗಿರುವಂತದ್ದು. ವಸಂತ್ ಕೃಷ್ಣಮೂರ್ತಿ, ಬಹುಶಃ ಕಿಲ್ಲರ್ ಬಿಎಂಟಿಸಿ ಅನ್ನುವಂತ ಅಪಖ್ಯಾತಿಯಿಂದನಾದ್ರೂ ಇದರಿಂದ ಹೊರಗೆ ಬರಬಹುದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಕಂಟಿನ್ಯೂಸ್ ಪ್ರೊಸೆಸ್, ಇದು ನಿಲ್ಲ. ಒಂದು ಪ್ರೋಗ್ರಾಮ್ ಶುರು ಮಾಡ್ಕೊಂಡಿದ್ವಿ, ಏನು ನಮ್ಮಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ TMCಯಲ್ಲಿ ಪ್ರತಿದಿನ ನಮ್ಮ ಡ್ರೈವರ್ಗಳಿಗೆ ಪ್ರತಿದಿನ 50 ಡ್ರೈವರ್ಗಳಿಗೆ ಏನು ಟ್ರಾಫಿಕ್ ಪೊಲೀಸ್ನವರಿಂದ ಟ್ರೈನಿಂಗ್ ಕೊಡಿಸ್ತಾ ಇದ್ವಿ. ಅದರ ಅರ್ಥ ಏನಂದ್ರೆ ಅವ್ರು ಲೈವ್ ತೋರಿಸ್ತಾರೆ ನಮ್ಮ ಹಿಂದೆ ಆಕ್ಸಿಡೆಂಟ್ ಹೇಗೆ ಮಾಡಿದ್ರು, ಈಗ ಇದನ್ನ ಆಕ್ಸಿಡೆಂಟ್ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಏನ್ ಮಾಡ್ಬೇಕು, ಜೊತೆಗೆ ನಾವು ರಸ್ತೆ ನಿಯಮಗಳನ್ನ ಹೇಗೆ ಉಲ್ಲಂಘನೆ ಮಾಡ್ತಾರೆ ಡ್ರೈವರ್ಗಳು.